ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂಚಲ್ ಮೀಡಿಯಾ. ಇವತ್ತಿನ ಒಂದು ಚಂಚಲ್ ಮೀಡಿಯಾದಲ್ಲಿ ರೆಡ್ ಬಸ್ನಲ್ಲಿ ಯಾವ ರೀತಿ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು ಅಂತ ಕೊಡ್ತಾ ಇದ್ದೀನಿ. ವೆರಿ ಸಿಂಪಲ್ ಆಗಿರುತ್ತೆ. ಯಾರೆಲ್ಲ ಒಂದು ಈ ರೆಡ್ ಬಸ್ ಇನ್ಸ್ಟಾಲ್ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಜಸ್ಟ್ ಓಪನ್ ಮಾಡಿ. ಓಪನ್ ಆಗ್ತಾ ಇದೆ. ಸೊ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಹಲವಾರು ವಿಷಯಗಳು ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ. ಗೆಟ್ 10% ಆಫ್ ಅಂತ ಹೇಳಿ ರೆಡ್ ರೈಲ್ ಅಂತ ತೋರಿಸ್ತೆ, ರೆಡ್ ರೈಲ್ ಅಂತೇಳಿ. ಅಲ್ಲಿ ನೀವು ಕ್ಲಿಕ್ ಕೊಟ್ಟರೆ, ಸೊ ಇದು ಆ್ಯಕ್ಚುಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋದು. ಫಾರ್ ಎಕ್ಸಾಂಪಲ್ ರೆಡ್ ಬಸ್ಸಲ್ಲಿ ಕೂಡ ಬಸ್ಸು ಕೂಡ ಟಿಕೆಟ್ ಮಾಡಿ ಯಾವುದು ಇಲ್ಲಿಗೆ ಹೋಗಬೇಕು ಗೊತ್ತಾಯ್ತಲ್ಲ, ಮೇಲೆ ಕಾಣ್ತಿದ್ದಲ್ಲ ನಿಮಗೆ. ಸೊ ಆ ರೀತಿ ಬಸ್ ಟಿಕೆಟ್ ಮಾಡಿ ಆಗುತ್ತೆ. ಸೊ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, ಜಸ್ಟ್ ಇಲ್ಲಿ ರೆಡ್ ರೈಲ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಯಶವಂತಪುರದಿಂದ ಬೆಂಗಳೂರಿನ ಯಶವಂತಪುರ ಜಂಕ್ಷನ್ನಿಂದ ಪುಣೆಗೆ ನೀವು ಹೋಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ಡೇಟ್ ನೀವು ಚೆಕ್ ಮಾಡಿ, ಫಾರ್ ಎಕ್ಸಾಂಪಲ್ ನೀವು ಇವತ್ತು ಹೋಗ್ತಾ ಇದ್ದರೆ ಇಲ್ಲ ಅಂತ ಹೇಳಿದರೆ ನಾಳೆ ಹೋಗ್ತಾ ಇದ್ದರೆ ಕ್ಲಿಕ್ ಮಾಡಿ, ಜಸ್ಟ್ ಟ್ರೈನ್ ಸರ್ಚ್ ಮಾಡಿ. ಸೊ ನಿಮಗೆ ಇಲ್ಲಿ ಹಲವಾರು ಟ್ರೈನ್ಗಳು ಸಿಗುತ್ತೆ. ಒಂದು ಉದ್ಯಾನ ಎಕ್ಸ್ಪ್ರೆಸ್, ಗರೀಬ್ ನವಾಜ್ ಎಕ್ಸ್ಪ್ರೆಸ್. ಸೊ ಇಲ್ಲಿ ನಿಮಗೆ ನೋಡಿ ಸೆಕೆಂಡ್ ಕ್ಲಾಸ್, ಸ್ಲೀಪರ್, ಎ ಸಿ ಎಲ್ಲ ನಿಮಗೆ ಒಂದು ಆಪ್ಷನ್ಗಳು ಸಿಗುತ್ತೆ. ಓಕೆ, ಎ ಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಮೌಂಟ್ಸ್, ನೋಡ್ತಾ ಇದ್ದೀರ ನೀವು. ನಾವು ಇವಾಗ ಅಲ್ಲಿ ಸ್ಲೀಪರಲ್ಲಿ ಹೋಗುವ, ಕ್ಲಿಕ್ ಮಾಡಿ. ಸೊ ಈ ರೀತಿ ಒಂದು ಇಂಟ್ರ್ಯಾಕ್ಷನ್ ಬರುತ್ತೆ. ಈ ಟೈಮಲ್ಲಿ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಹತ್ರ IRCTCದು ಯೂಸರ್ ನೇಮ್ ಇರಬೇಕು, ಅದು ನೀವು ಎಲ್ಲೇನು ಮಾಡಬೇಕು ಟೈಪ್ ಮಾಡಬೇಕು. ಓಕೆ, ಅದಾದಮೇಲೆ ವಾಪಸ್ ಏನಾದರೂ ಪ್ಯಾಸೆಂಜರ್ಸ್ ಆ್ಯಡ್ ಮಾಡಬೇಕಿದ್ರೆ ಇಲ್ಲೇ ಆ್ಯಡ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಒಂದು ಇಮೇಲ್ ಐ ಡಿಲಿ ಕೊಡಬೇಕು, ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡಬೇಕು. ಓಕೆ, ಸೊ ಪಿನ್ ಕೋಡ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಆದಮೇಲೆ ನೀವು ಪ್ರೊಸೀಜರ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಒಂದು ಟಿಕೆಟ್ ಬುಕ್ ಆಗುತ್ತೆ ನಿಮ್ಮ ಮೇಲ್ ಐ ಡಿಗೆ ಮೆಸೇಜ್, ನಿಮ್ಮ ಮೇಲ್ ಐ ಡಿಗೆ ಮೇಲ್ ಬರುತ್ತೆ. ಅದರಲ್ಲಿ ನಿಮಗೆ ಸೀಟ್ ನಂಬರ್ ಪ್ಲಸ್ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಈ ರೀತಿಯಾಗಿರುತ್ತೆ. ಟೈಮಿಂಗ್ಸ್ ಆಲ್ರೆಡಿ ನಿಮಗೆ ಸಿಕ್ಕಿದೆ ಇಲ್ಲಿ ನೋಡಿ, 5:20 PM. ಬಟ್ ಸೀಟ್ ಯಾವುದು ನಿಮಗೆ ಕನ್ಫರ್ಮೇಷನ್ ನಿಮ್ಮ ಒಂದು ಮೇಲಿಗೆ ಮೇಲ್ ಬರುತ್ತೆ. ಈ ರೀತಿಯಾಗಿರುತ್ತೆ ರೆಡ್ ಬಸ್ನಲ್ಲಿ ಟ್ರೈನ್ ಟಿಕೆಟ್ ಬುಕ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.